ದೇಶವನ್ನ ಭಾಷೆ ಆಧಾರದ ಮೇಲೆ, ಪ್ರಾದೇಶಿಕತೆ ಆಧಾರದ ಮೇಲೆ, ಜಾತಿ ಧರ್ಮಗಳ ಆಧಾರದ ಮೇಲೆ ಹೊಸ ಹೊಸದಾಗಿ ಒಡೆಯುವಂಥ ಯೋಜನೆಗಳನ್ನು ಕಾಂಗ್ರೆಸ್ ಪಾರ್ಟಿಗೆ ಕಲಿಸುವಂಥದ್ದು ಅವಶ್ಯಕತೆ ಇಲ್ಲ. ದೇಶವನ್ನ ಬೇರೆ ಬೇರೆ ರೀತಿಯಲ್ಲಿ ಒಡೆಯೋದ್ರಲ್ಲಿ, ಆ ರೀತಿಯ ವಿಚಾರಗಳನ್ನು ಪ್ರಸ್ತಾಪ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಾರ್ಟಿ ಭವ್ಯ ಇತಿಹಾಸವನ್ನು ಹೊಂದಿರುವಂತಹ ಪಾರ್ಟಿ. 10 ವರ್ಷಗಳ ನಿರಂತರ ಬಜೆಟ್ಗಳನ್ನು ಕೊಟ್ಟು ದೇಶದ 25 ಕೋಟಿ ಬಡ ಜನರನ್ನ ಬಡತನದಿಂದ ಹೊರಗಡೆ ತಂದಂತಹ ಸರ್ಕಾರದ ಸಾಧನೆಯನ್ನ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಕೊಂಡಾಡಿದಾಗ, ನಾಡಿಗೆ, ನಾಡಿನ ಯುವಕರಿಗೆ, ನಾಡಿನ ಇನ್ಫ್ರಾಸ್ಟ್ರಕ್ಚರ್ನ ಬೆಳವಣಿಗೆಗೆ ಲಕ್ಷಾಂತರ ಕೋಟಿ ರೂಪಾಯಿಯ ಹಣಕಾಸನ್ನ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವರು ಮಾತನಾಡ್ತಾ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ದಕ್ಷಿಣ ಭಾರತ ಒಂದು ಪ್ರತ್ಯೇಕ ರಾಷ್ಟ್ರ ಆಗುವಂಥದ್ದು ಅಂತಂದ್ರೆ ಅದು ಒಳ್ಳೆಯದು, ಈ ರೀತಿಯ ಮಾತುಗಳನ್ನು ಆಡಿರುವಂಥದ್ದು ಇದು ದೇಶ ವಿರೋಧಿ, ಸಂವಿಧಾನ ವಿರೋಧಿ, ನಾಡ ವಿರೋಧಿ ಮತ್ತು ಸತ್ಯದಿಂದ ದೂರವಾಗಿರುವಂತಹ ಮಾತುಗಳು. ಡಿಕೆ ಸುರೇಶ್ ಅವರು ವೈಯಕ್ತಿಕವಾಗಿ ನಾನು ಬಹಳ ಗೌರವಿಸುವಂತಹ ಒಬ್ಬ ಸಂಸದರು, ಹಿರಿಯರು. ಆದರೆ ಸರ್ಕಾರವನ್ನ, ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡಬೇಕು ಅನ್ನುವಂತಹ ಭರದಲ್ಲಿ ಮನಸ್ಸಿಗೆ ಬಂದಂತೆ ಮಾತನಾಡುವಂಥದ್ದು ಸರಿಯಲ್ಲ ಅನ್ನುವಂಥ ವಿಷಯವನ್ನು ನಾನಿವತ್ತು ನಿಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ. ಡಿಕೆ ಸುರೇಶ್ ಅವರ ಟಿಪ್ಪಣಿ ಏನಿದೆ ಅದು ಸತ್ಯಕ್ಕೂ ಕೂಡ ದೂರವಾಗಿರುವಂಥದ್ದು. ಅವರು ಕೂಡ ಮಾನ್ಯ ಸಂಸದರು, ನನ್ನ ಹತ್ರ ಇರುವಂತಹ ಕೇಂದ್ರ ಸರ್ಕಾರದ ಮಾಹಿತಿ ಅವರ ಹತ್ರ ಕೂಡ ಇದ್ದೇ ಇರುತ್ತೆ ಅಂತ ನನಗೆ ಗೊತ್ತಿದೆ. ಸತ್ಯ ಏನಿದೆ, 2009 ಇಸ್ವಿಯಿಂದ 2014 ಇಸ್ವಿಯವರೆಗೆ, ಅಂದ್ರೆ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗ, ಕರ್ನಾಟಕಕ್ಕೆ ಟ್ಯಾಕ್ಸ್ ಡೆವಲ್ಯೂಷನ್ ನಲ್ಲಿ ಬಂದಂತಹ ಒಟ್ಟು ಹಣ 54,396 ಕೋಟಿ. ಯುಪಿಎ ಸರ್ಕಾರದ 5 ವರ್ಷದಲ್ಲಿ ರಾಜ್ಯಕ್ಕೆ ಬಂದಂತಹ ಟ್ಯಾಕ್ಸ್ ಡೆವಲ್ಯೂಷನ್ ಅಮೌಂಟ್ 54,396 ಕೋಟಿ. ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದಾದ ನಂತರ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿ ಬಂದಿರುವಂಥದ್ದು 1,35,000 ಕೋಟಿ. ಅಂದ್ರೆ 148% ಇನ್ಕ್ರೀಸ್ ಕರ್ನಾಟಕಕ್ಕೆ 2009-2014 ಕಂಪೇರ್ ಮಾಡಿದ್ರೆ ಆಗಿದೆ. ಇನ್ ರೈಲ್ವೆ ಬಜೆಟ್ನಲ್ಲಿ ನೀವು ಗಮನಿಸಿದ್ರೆ ಕರ್ನಾಟಕಕ್ಕೆ ಯುಪಿಎ ಅವಧಿಯಲ್ಲಿ ಎಷ್ಟು ದುಡ್ಡು ಬರ್ತಾ ಇತ್ತು ಮತ್ತೆ ಇವಾಗ ಎಷ್ಟು ಬರ್ತಾ ಇದೆ ಅಂದ್ರೆ ಸುಮಾರು 170% ರಾಜ್ಯಕ್ಕೆ ನರೇಂದ್ರ ಮೋದಿ ಸರ್ಕಾರದ ಅವಧಿಯಲ್ಲಿ ಜಾಸ್ತಿಯಾಗಿದೆ. ಕರ್ನಾಟಕಕ್ಕೆ ಸೆಂಟ್ರಲ್ ಯೂನಿವರ್ಸಿಟಿ ಗ್ರಾಂಟ್ಸ್ ಇರಬಹುದು, ಸೆಂಟ್ರಲ್ ಯೂನಿವರ್ಸಿಟಿಯ ಸ್ಥಾಪನೆ ಇರಬಹುದು, ಧಾರವಾಡದಲ್ಲಿ ಐಐಟಿ ಇರಬಹುದು, ಬೆಂಗಳೂರಿನಲ್ಲಿ ನಿಮಗೆ ಮೆಟ್ರೋ ಕಾಮಗಾರಿ ಇರಬಹುದು, ಏರ್ಪೋರ್ಟ್ ಇರಬಹುದು, ಎಸ್ಟಿಆರ್ಆರ್ ಇರಬಹುದು, ಹೀಗೆ ಸುಮಾರು 6,00,000 ಕೋಟಿ ರೂಪಾಯಿಯ ಬೇರೆ ಬೇರೆ ಕಾಮಗಾರಿಗಳು ಕೂಡ ಕರ್ನಾಟಕದಲ್ಲಿ ಇವತ್ತು ನಡೀತಾ ಇದೆ. ಈ ಎಲ್ಲವೂ ಕೂಡ ನರೇಂದ್ರ ಮೋದಿ ಸರ್ಕಾರದಲ್ಲಿ ಆಗ್ತಾ ಇರುವಂಥದ್ದು. ಸೊ ಸತ್ಯಕ್ಕೂ ದೂರವಾಗಿರುವಂತಹ ಕುವೆಂಪು ಅವರು ಯಾವ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿದ್ರು ಅಂತ ರಾಷ್ಟ್ರಕವಿ ಕುವೆಂಪು ಅವರ ಆಶಯಗಳಿಗೆ ವಿರುದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನದ ಐಕ್ಯತೆ, ಸಮಗ್ರತೆ, ಅಖಂಡತೆಯ ವಿರುದ್ಧವಾಗಿ ಮೊಹಮ್ಮದ್ ಅಲಿ ಜಿನ್ನಾರಂತೆ ದೇಶ ಒಡೆಯುವಂತಹ ಪ್ರತ್ಯೇಕತೆಯ ಮಾತನ್ನ ಡಿಕೆ ಸುರೇಶ್ ಅವರು ಮಾತನಾಡಿರುವಂಥದ್ದು ಖಂಡನಾರ್ಹ. ಇದನ್ನ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸತ್ಯ ಆಧಾರಿತವಾದಂತಹ ಟಿಪ್ಪಣಿಯನ್ನು ಮಾಡಿದ್ರೆ ಅದಕ್ಕೆ ಸ್ವಾಗತ ಮಾಡುವಂತಹ ಸರ್ಕಾರ ಮತ್ತೆ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯದ್ದು. ಒಂದ್ ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಭಾರತ್ ಜೋಡೋ ಅಂತ ಒಂದ್ ಕಡೆ ಅವರು ಪಾದಯಾತ್ರೆ ಮಾಡ್ತಾ ಇದ್ರೆ, ಭಾರತ್ ಜೋಡೋ ಅಸಲಿಯತ್ ಏನು ಅನ್ನುವಂಥ ಭಾರತ್ ತೋಡೋ ಮಾತನ್ನು ಇವತ್ತು ನಾವಿಲ್ಲಿ ಡಿಕೆ ಸುರೇಶ್ ಅವರು ಮಾತನಾಡಿರೋದ್ರಲ್ಲಿ ನಾವು ನೋಡಿದ್ದೀವಿ.